ಇವತ್ತಿನ ನಮ್ಮ ಕೆಎಸ್ ಪ್ರಿಲಿಮ್ಸ್ ಟಾಪಿಕ್ಸ್ ಬಂದು ಮೊದಲನೇದಾಗಿ ಫಸ್ಟ್ ಅಂಡರ್ಗ್ರೌಂಡ್ ಟ್ರಾನ್ಸ್ಫಾರ್ಮರ್, ಮೊದಲ ಭೂಗತ ಟ್ರಾನ್ಸ್ಫಾರ್ಮರ್, ಎರಡನೇದು ನ್ಯೂ ಪಾರ್ಲಿಮೆಂಟ್ ಹೊಸ ಸಂಸತ್ತು, ಮೂರನೇ ಟಾಪಿಕ್ ನ್ಯೂರೋಟಾಕ್ಸಿನ್ಸ್, ಹಾಗೆಯೇ ನಾಲ್ಕನೇ ಟಾಪಿಕ್ G7 ಹಿರೋಶಿಮಾ ಸಮಿಟ್, G7 ಗುಂಪಿನ ಹಿರೋಶಿಮಾ ಒಂದು ಸಮ್ಮೇಳನ. ಸೊ ಈ ಸರಣಿಯನ್ನು ನಾವು ಕರೆಂಟ್ ಅಫೇರ್ಸ್ KS ಪ್ರಿಲಿಮ್ಸ್ ಎಕ್ಸಾಮಿನೇಷನ್ ಅನ್ನ ಒಂದು ದೃಷ್ಟಿಯಲ್ಲಿ ಇಟ್ಕೊಂಡು ಚರ್ಚೆ ಮಾಡ್ತಾ ಹೋಗ್ತಾ ಇದ್ದೀವಿ. ಸೊ ಮೊದಲನೇ ಒಂದು ಬಂದ್ಬಿಟ್ಟು ಫಸ್ಟ್ ಅಂಡರ್ಗ್ರೌಂಡ್ ಟ್ರಾನ್ಸ್ಫಾರ್ಮರ್. ಭಾರತದಲ್ಲಿಯೇ ಮೊದಲ ಭೂಮಿಯ ಕೆಳಭಾಗದಲ್ಲಿ ಭೂಗತವಾಗಿ ಇರುವಂತಹ ಒಂದು ಟ್ರಾನ್ಸ್ಫಾರ್ಮರ್, ಪರಿವರ್ತಕ ಅಂತ ಏನ್ ಕರಿತೀವಲ್ಲ, ಅದನ್ನ ಎಲ್ಲಿ ಸ್ಥಾಪನೆ ಮಾಡಲಾಗಿದೆ ಅಂತಂದ್ರೆ ಕರ್ನಾಟಕ ರಾಜ್ಯದ ಬೆಂಗಳೂರಿನ ಮಲ್ಲೇಶ್ವರಂನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದು ಏನು ಪ್ರಯೋಜನವನ್ನ ನೀಡುತ್ತೆ ಅಂತ ನೋಡೋದಾದ್ರೆ, ಬೆಂಗಳೂರು ನಗರಕ್ಕೆ ವಿದ್ಯುತ್ ವಿತರಣೆಯ ಮೂಲ ಸಂಪರ್ಕವನ್ನ, ಹಾಗೆಯೇ ಮೂಲ ಸೌಕರ್ಯವನ್ನ ಒದಗಿಸುವಲ್ಲಿ ಒಂದು ಮಹತ್ವದ ಮೈಲಿಗಲ್ಲಾಗಿದೆ. ಹಾಗಾದ್ರೆ ಇದನ್ನ ಯಾರು ಸ್ಥಾಪನೆ ಮಾಡಿದ್ರು ಅಂತ ನಾವು ನೋಡೋದಾದ್ರೆ, ಬೆಂಗಳೂರು ವಿದ್ಯುತ್ ಸರಬರಾಜು ಕಂಪನಿ ಬೆಸ್ಕಾಂ ಅಂತ ಏನು ಕರಿತೀವಿ, ಅದ್ರ ಜೊತೆಗೆ ಬೆಸ್ಕಾಂ ಜೊತೆಗೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ BBMP, ಈ ಎರಡರ ಸಹಯೋಗದಲ್ಲಿ ಈ ಅಂಡರ್ಗ್ರೌಂಡ್ ಟ್ರಾನ್ಸ್ಫಾರ್ಮರ್ ಅನ್ನ ಮಲ್ಲೇಶ್ವರಂನಲ್ಲಿ ಸ್ಥಾಪನೆ ಮಾಡಲಾಗಿದೆ. ಇದರ ಒಂದು ಸಾಮರ್ಥ್ಯ ಬಂದ್ಬಿಟ್ಟು 500 ಕಿಲೋವ್ಯಾಟ್ಸ್ ಅಷ್ಟು ಅಳವಡಿಕೆಯನ್ನ ಮಾಡಲಾಗಿದೆ. ಯಾಕೆ ಈ ಒಂದು ಟ್ರಾನ್ಸ್ಫಾರ್ಮರ್ ಮುಖ್ಯ ಆಗತ್ತೆ ಅಂತ ಅಂದ್ರೆ, ಇದು ಭಾರತದಲ್ಲಿಯೇ ಮೊದಲಾಗಿದೆ, ಹಾಗೇನೆ ಇದನ್ನ ಅಂಡರ್ಗ್ರೌಂಡ್ ಅಲ್ಲಿ ಮಾಡೋಕ್ಕೂ ಮುಂಚೆ ಅಲ್ಲಿ ಹೆಚ್ಚಿನ ದಟ್ಟಣೆಯ ಒಂದು ವಿದ್ಯುತ್ ತಂತಿಗಳು ಅವೆಲ್ಲ ಹಾದು ಹೋಗಿದ್ವು. ಸೊ ಇದರಿಂದ ಏನಾಗ್ತಿದೆ, ಅಲ್ಲಿದ್ದಂತಹ ನೆಟ್ವರ್ಕ್ನ ದಟ್ಟಣೆ ಕಡಿಮೆ ಆಗ್ಬಿಟ್ಟು ಒಂದು ಸುರಕ್ಷತೆಯನ್ನ ಕಾಪಾಡುವಲ್ಲಿ ಇದು ಒಂದು ಪ್ರಮುಖ ಹೆಜ್ಜೆ ಆಗಿದೆ. ಹಾಗೇನೆ ಇದರಲ್ಲಿ ಎರಡು HT, ಹೈ ಟೆನ್ಷನ್ ಹಾಗೆ ಲೋ ಟೆನ್ಷನ್ ಎನ್ನುವಂತಹ ಕೇಬಲ್ಗಳನ್ನ ಅಂಡರ್ಗ್ರೌಂಡ್ ಕೇಬಲ್ ಆಗಿ ಕನ್ವರ್ಟ್ ಮಾಡಿದ್ದಾರೆ. ಇವುಗಳು ಏನಂದ್ರೆ ಅಂಡರ್ಗ್ರೌಂಡ್ ಟ್ರಾನ್ಸ್ಫಾರ್ಮರ್ ಅಲ್ಲಿ ಸೇಫ್ಟಿಯನ್ನ ಇಂಪ್ರೂವ್ ಮಾಡಿ ಮತ್ತೆ ಕ್ವಾಲಿಟಿಯನ್ನ ಕಾಪಾಡ್ತವೆ. ಹೊಸ ಸಂಸತ್ತಿನ ಬಗ್ಗೆ ನಾವು ನೋಡೋದಾದ್ರೆ, ಭಾರತದ ಹೊಸ ಸಂಸತ್ತನ್ನ ಕಟ್ಟಡವನ್ನ ಯಾವಾಗ ಉದ್ಘಾಟನೆ ಮಾಡಿದ್ರು ಅಂತ ಕೇಳಿದ್ರೆ ನಿಮಗೆ ಈ ದಿನಾಂಕ ನೆನಪಿರ್ಬೇಕು, May 28, 2023, May 28ರಲ್ಲಿ. ಉದ್ಘಾಟನೆಯನ್ನ ಯಾರು ಮಾಡಿದ್ರು ಅಂತಂದ್ರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು. ಹಾಗೇನೆ ಈಗೇನು ಹೊಸ ಪಾರ್ಲಿಮೆಂಟ್ ಅನ್ನ ಈ ಚಿತ್ರದಲ್ಲಿ ನೀವು ಕಾಣ್ತಾ ಇದ್ದೀರಲ್ಲ, ಇದನ್ನ ಯಾವ ಒಂದು ಯೋಜನೆಯ ಅಡಿಯಲ್ಲಿ ನಿರ್ಮಾಣ ಮಾಡಿದ್ದಾರೆ ಅಂತಂದ್ರೆ, ಸೆಂಟ್ರಲ್ ವಿಸ್ತಾ ರೀಡೆವಲಪ್ಮೆಂಟ್ ಪ್ರಾಜೆಕ್ಟ್ ಅಡಿಯಲ್ಲಿಯೇ ಇದು ಸಹ ಬರುತ್ತೆ. ಅದರ ಒಂದು ಭಾಗವಾಗಿ ಈ ಹೊಸ ಸಂಸತ್ತಿನ ಕಟ್ಟಡವನ್ನ, ಈ ಕಟ್ಟಡದ ಒಳಗಡೆ ಲೋಕಸಭೆ ಮತ್ತೆ ರಾಜ್ಯಸಭೆ ಎರಡು ಒಂದು ಸಂಸತ್ತಿನ ಭಾಗವಾಗಿ ಕಾರ್ಯವನ್ನ ನಿರ್ವಹಿಸುತ್ತವೆ. ಹಾಗೇನೆ ಈ ಪಾರ್ಲಿಮೆಂಟ್ದು ಏನು ವಿನ್ಯಾಸ ಡಿಸೈನ್ ಏನಿದೆ ಅಂತ ನಾವು ನೋಡೋದಾದ್ರೆ, ಇದನ್ನ HCP ಡಿಸೈನ್ ಅನ್ನೋರು ಡಿಸೈನ್ ಮಾಡಿದ್ದು. ಹಾಗೆ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ ಪ್ರೈವೇಟ್ ಲಿಮಿಟೆಡ್ ಅಂತ, HCP ಡಿಸೈನ್ ಪ್ಲಾನಿಂಗ್ ಅಂಡ್ ಮ್ಯಾನೇಜ್ ಪ್ರೈವೇಟ್ ಲಿಮಿಟೆಡ್ ಅನ್ನೋರು ಇದನ್ನ ಮಾಡಿದ್ದಾರೆ. ಹಾಗೇನೆ ಇದು ವಿದಿಶಾದ ಒಂದು ವಿಜಯ ದೇವಾಲಯವನ್ನ ಹೋಲುವಂತಹ ಅಂದ್ರೆ ಎಕ್ಸಾಗೋನಲ್ ಶೇಪ್ ನಲ್ಲಿ ಇದು ಇದೆ ಅಂತ, ಎಕ್ಸಾ ಅಂದ್ರೆ 6 ಅಂತ. ಸೊ ಈ ಶೇಪ್ ಅಲ್ಲಿ ಇದು ಇದೆ ಅನ್ನೋದು ಒಂದು, ಯಾವ ದೇವಸ್ಥಾನವನ್ನ ಹೋಲುತ್ತೆ, ವಿದಿಶಾದ ವಿಜಯ ಟೆಂಪಲ್ ಅನ್ನ ಹೋಲುತ್ತೆ. ಹಾಗೇನೆ ಕೆಲವೊಂದು ಪ್ರಾಚೀನ ದೇವಾಲಯಗಳ ಚಿಹ್ನೆಗಳನ್ನ, ರಾಷ್ಟ್ರೀಯ ಚಿಹ್ನೆಗಳನ್ನ ಹೊಂದಿದೆ ಅಂತ ನೋಡೋದಾದ್ರೆ, ಈಗ ಲೋಕಸಭೆ ಏನಿದೆ ಅಲ್ವಾ ಅದು ಪಿಕಾಕ್ ಥೀಮ್, ನವಿಲಿನ ಒಂದು ಧ್ಯೇಯ ವಾಕ್ಯವನ್ನು ಇಟ್ಕೊಂಡು ಲೋಕಸಭೆಯನ್ನ ಮಾಡಲಾಗಿದೆ. ಹಾಗೇನೆ ರಾಜ್ಯಸಭೆಯನ್ನ ಕಮಲದ ಒಂದು ಥೀಮ್ ಆಗಿ, ಈಗ ರಾಷ್ಟ್ರೀಯ ಚಿಹ್ನೆಗಳು ಅಂತ ಬಂದ್ರೆ
ಭಾರತದ್ದು ನಿಮಗೆಲ್ಲ ಗೊತ್ತು ರಾಷ್ಟ್ರೀಯ ಹೂವು ಕಮಲ. ಪಕ್ಷಿ ಬಂದ್ಬಿಟ್ಟು ಪಿಕಾಕ್, ಹಾಗೆ ಪ್ರಾಣಿ ಬಂದು ಹುಲಿ ಅಂತ ನಾವೇನ್ ಹೇಳ್ತೀವಲ್ವಾ. ಸೊ ಆ ನವಿಲಿನ ಥೀಮನ್ನ ಲೋಕಸಭೆಯಲ್ಲಿ, ಕಮಲದ ಹೂವಿನ ಥೀಮನ್ನ ಧ್ಯೇಯವನ್ನ ಇಟ್ಕೊಂಡು ರಾಜ್ಯಸಭೆಯಲ್ಲಿ ನಿರ್ಮಾಣವನ್ನ ಒಂದು ಮಾಡಲಾಗಿದೆ. ಹಾಗೇನೆ ಅದ್ರ ಜೊತೆಗೆ ಈ ಸಭೆಯ ಕೊಠಡಿಗಳ ಜೊತೆಗೇನೆ ಭಾರತದ ಒಂದು ಹೂವನ್ನು ಪ್ರತಿಬಿಂಬಿಸುವಂತೆ ಮಾಡಲಾಗಿದೆ. ಹಾಗಾದ್ರೆ ನ್ಯೂರೋಟಾಕ್ಸಿನ್ಸ್ ಅಂದ್ರೆ ಅಂದ್ರೆ ಏನು? ಈಗ ಎಕ್ಸಾಮ್ ದೃಷ್ಟಿಯಲ್ಲಿ ನಾವು ಏನನ್ನ ನೆನಪಿಟ್ಕೋಬೇಕು ಅಂತ ನಾವು ನೋಡೋದಾದ್ರೆ, ನ್ಯೂರೋಟಾಕ್ಸಿನ್ಸ್ ಮೊದಲು ಯಾಕೆ ಸುದ್ದಿಯಲ್ಲಿದೆ ಅಂತ ಫಸ್ಟ್ ನೋಡ್ಬೇಕು ನಾವು. ಸೊ ಇತ್ತೀಚೆಗೆ ಏನಾಗಿದೆ ಅಂದ್ರೆ ಪಂಜಾಬ್ನಲ್ಲಿ, ಅಂದ್ರೆ 2023ರ ಸಮಯದಲ್ಲಿ ಪಂಜಾಬ್ನ ಗ್ಯಾಸ್ಪುರ್ ಲೂಧಿಯಾನ ಸ್ಥಳದಲ್ಲಿ ಬರುವಂತಹ ಜಾಗದಲ್ಲಿ ಈ ಅನಿಲ ಒಂದು ಸೋರಿಕೆ ಆಗಿದೆ. ಗ್ಯಾಸ್ ಲೀಕ್ ಅಂತ ಕರಿತೀವಿ ನಾವು, ಅನಿಲ ಸೋರಿಕೆ ಆಗಿದೆ. ಈ ಅನಿಲ ಸೋರಿಕೆಯ ಜೊತೆಗೆ ಏನಾಗಿದೆ ಅಂದ್ರೆ ಕೆಲವೊಂದು ಹೆಚ್ಚಿನ ನ್ಯೂರೋಟಾಕ್ಸಿನ್ಸ್ಗಳು ವಾತಾವರಣಕ್ಕೆ ಬಿಡುಗಡೆಯಾಗಿದೆ ಅಂತ ಹೇಳ್ಬಿಟ್ಟು ಇದು ಸುದ್ದಿಯಲ್ಲಿದೆ. ಸೊ ಈಗ ನಮ್ಮ ಎಕ್ಸಾಮ್ ದೃಷ್ಟಿಯಲ್ಲಿ ನ್ಯೂರೋಟಾಕ್ಸಿನ್ಸ್ ಅಂದ್ರೆ ಯಾವ್ಯಾವ ಬರ್ತವೆ ಅನಿಲಗಳು ಅನ್ನೋದು ನಮಗೆ ತುಂಬಾ ಮುಖ್ಯ ಆಗಿದೆ. ನ್ಯೂರೋಟಾಕ್ಸಿನ್ಸ್ಗಳು ಬಂದ್ಬಿಟ್ಟು ಇವು ವಿಷಕಾರಿಯಾದಂತಹ ಪದಾರ್ಥಗಳಾಗಿವೆ. ಇವುಗಳು ನೇರವಾಗಿ ಮಾನವನ ಏನು ನರಮಂಡಲ ವ್ಯವಸ್ಥೆ, ನರ್ವಸ್ ಸಿಸ್ಟಮ್ ಅಂತ ಏನು ಕರಿತೀವಲ್ಲ, ಅದ್ರ ಮೇಲೆ ಪರಿಣಾಮವನ್ನ ಬೀರ್ತವೆ. ಹಾಗೇನೆ ಇವು ನೈಸರ್ಗಿಕವಾಗಿಯೂ ಸಹ ನಿಸರ್ಗಕ್ಕೆ ಹಾನಿಕಾರಕವಾದಂತಹ ಒಂದು ಬದಲಾವಣೆಯನ್ನ ಉಂಟು ಮಾಡ್ತವೆ. ಹಾಗಾದ್ರೆ ನ್ಯೂರೋಟಾಕ್ಸಿಕ್ ಗ್ಯಾಸಸ್ ಯಾವ್ಯಾವುದು? ಮೀಥೇನ್, ಹೈಡ್ರೋಜನ್ ಸಲ್ಫೈಡ್, ಕಾರ್ಬನ್ ಡೈಆಕ್ಸೈಡ್, ಹಾಗೇನೆ ಕಾರ್ಬನ್ ಮೋನಾಕ್ಸೈಡ್, ಇವುಗಳನ್ನ ನಾವು ಸಾಮಾನ್ಯವಾಗಿ ನ್ಯೂರೋಟಾಕ್ಸಿಕ್ ಗ್ಯಾಸಸ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಟಾಪಿಕ್ ಬಂದು G7 ಹಿರೋಶಿಮಾ ಸಮಿಟ್. ಹಿರೋಶಿಮಾ ಸಮಿಟ್ ಏನಕ್ಕೆ ಸಂಬಂಧಿಸಿದೆ ಅಂತ ಕೇಳಿದ್ರೆ ನಿಮಗೆ ನೆನಪಿರ್ಬೇಕು G7ಗೆ ಸಂಬಂಧಿಸಿದೆ ಅಂತ. ಹಾಗೇನೆ ಈ G7 ಸಮಿಟ್ ಎಲ್ಲಿ ನಡೆದಿದೆ? ಹಿರೋಶಿಮಾ. ಹಿರೋಶಿಮಾ ಯಾವ ಒಂದು ದೇಶದಲ್ಲಿ ಬರುತ್ತೆ ಅಂದ್ರೆ ಜಪಾನ್ ದೇಶದಲ್ಲಿ ಬರುತ್ತೆ. ಹಾಗೇನೆ ಈಗ ನಡೆದಿರುವಂತದ್ದು 2023ರಲ್ಲಿ ನಡೆದಿರುವಂತಹ ಹಿರೋಶಿಮಾ ಸಮಿಟ್ G7ನ 49ನೇ ಆನ್ಯುಯಲ್ ಮೀಟಿಂಗ್ ಸಹ ಆಗಿದೆ. G7 ಅಲ್ಲಿ 7 ರಾಷ್ಟ್ರಗಳನ್ನು ಒಳಗೊಂಡಿದೆ. ಹಾಗಾದ್ರೆ ಯಾವುದು ಆ 7 ರಾಷ್ಟ್ರಗಳು ಅಂತ ಅಂದ್ರೆ, ಒಂದು ಕೆನಡಾ, 2 ಫ್ರಾನ್ಸ್, 3 ಜರ್ಮನಿ, 4 ಇಟಾಲಿ, 5 ಜಪಾನ್, 6 UK ಯುನೈಟೆಡ್ ಕಿಂಗ್ಡಮ್, ಹಾಗೇನೆ 7ನೇದು ಯುನೈಟೆಡ್ ಸ್ಟೇಟ್ಸ್ US ಅಂತ ಕರಿತೀವಿ. ಈ ಇಷ್ಟು 7 ರಾಷ್ಟ್ರಗಳು G7ನ ಸದಸ್ಯ ರಾಷ್ಟ್ರಗಳಾಗಿವೆ. ಹಾಗಾದ್ರೆ ಈ ಸಮಿಟ್, ಹಿರೋಶಿಮಾ ಸಮಿಟ್ನ ಒಂದು ಧ್ಯೇಯ ವಾಕ್ಯ ಥೀಮ್ ಏನಾಗಿತ್ತು ಅಂತ ನಾವು ನೋಡೋದಾದ್ರೆ, ಮೊದಲನೆಯದಾಗಿ ಜಾಗತಿಕ ಭದ್ರತೆ. ಅಂದ್ರೆ ಈಗ ಏನು ಉಕ್ರೇನ್ ನಲ್ಲಿ ಯುದ್ಧ, ಹಾಗೇನೆ ಅಂತಾರಾಷ್ಟ್ರೀಯದಲ್ಲಿ ಪರಿಣಾಮವನ್ನ ಬೀರ್ತಿದಾವಲ್ವಾ, ಸೊ ಅವುಗಳನ್ನ ಖಂಡಿಸ್ಬಿಟ್ಟು ಹಾಗೇನೆ ಉಕ್ರೇನ್ಗೆ ಬೆಂಬಲವನ್ನ ನೀಡೋದಕ್ಕೋಸ್ಕರ G7 ನಲ್ಲಿ ಒಂದು ನಿರ್ಧಾರವನ್ನ ಕೈಗೊಳ್ಳಲಾಗಿದೆ. ಓಕೆನಾ? ಸೊ ಇಲ್ಲಿ ಏನಾಗಿದೆ, ಉಕ್ರೇನ್ಗೆ ಸಪೋರ್ಟ್ ಮಾಡೋ ತರ ಪ್ಲೆಡ್ಜ್ ಅನ್ನ ಮಾಡಿದ್ದಾರೆ. ಹಾಗೇನೆ ಇಲ್ಲಿ ಒಂದು ಗ್ಲೋಬಲ್ ಸೆಕ್ಯೂರಿಟಿ, ಆದ್ರೆ ಎರಡನೇದು ನ್ಯೂಕ್ಲಿಯರ್ ಡಿಸಾರ್ಮನೆಂಟ್ ಅಂಡ್ ನಾನ್ ಪ್ರಾಲಿಫರೇಷನ್, ಅಂದ್ರೆ ಪರಮಾಣುವನ್ನ ನಿಶಸ್ತ್ರೀಕರಣಗೊಳಿಸೋದು. ಓಕೆನಾ? ಹಾಗೇನೆ ಪರಮಾಣುಗಳನ್ನ ಬಳಕೆ ಮಾಡುವ ನಿಶಸ್ತ್ರೀಕರಣದ ಜೊತೆಗೆ ಅವುಗಳ ಶಸ್ತ್ರಾಸ್ತ್ರಗಳನ್ನ ಪ್ರಸರಣ ರಹಿತವಾಗಿ NPT ಅಂತ ನಾವು ಕರಿತೀವಿ, ನಾನ್ ಪ್ರೊಲಿಫರೇಷನ್ ನ್ಯೂಕ್ಲಿಯರ್ ವೆಪನ್. ಪರಮಾಣು ಶಸ್ತ್ರಾಸ್ತ್ರಗಳ ಪ್ರಸರಣ ರಹಿತ ಒಪ್ಪಂದವನ್ನ ಮಾಡೋದಕ್ಕೆ ಒಪ್ಪಂದವನ್ನ ಮಾಡ್ಕೊಳ್ಳಿ ಅಂತ ಇಲ್ಲಿ ಒತ್ತಿ ಹೇಳಲಾಗಿದೆ. ಹಾಗೇನೆ ಹವಾಮಾನ ಬದಲಾವಣೆ ಮತ್ತೆ
ಸುಸ್ಥಿರ ಗುರಿಗಳ ಬಗ್ಗೆ ಚರ್ಚೆಯನ್ನ ಮಾಡಲಾಗಿದೆ. ಅದರ ಜೊತೆಗೆ ಏನು ಸುಸ್ಥಿರ ಬದಲಾವಣೆಯನ್ನ ಮಾಡೋದಕ್ಕೋಸ್ಕರ ಹಣಕಾಸಿನ ಸಹಕಾರವನ್ನು ನೀಡಬೇಕು ಅಂತ ಹೇಳಲಾಗಿದೆ. ಪ್ಯಾರಿಸ್ ಅಗ್ರಿಮೆಂಟ್ ಗೋಲ್ಗಳ ಬಗ್ಗೆ ಸಹ ಇಲ್ಲಿ ಚರ್ಚೆ ಮಾಡಲಾಗಿದೆ. ಅದರ ಜೊತೆಗೆ ಇತರ ಸಮಸ್ಯೆಗಳಾದ ಈಗೇನು ಕರೋನಾ ಆ ಥರ ಇರಬಹುದು, ಜಾಗತಿಕವಾಗಿ ಆಹಾರದ ಸಮಸ್ಯೆಯ ಬಗ್ಗೆ, ಫುಡ್ ಸೆಕ್ಯೂರಿಟಿ, ಆಹಾರ ಭದ್ರತೆ ಬಗ್ಗೆ, ಲಿಂಗ ಸಮಾನತೆ, ಹಾಗೆಯೇ ಡಿಜಿಟಲ್ ರೂಪಾಂತರದ ವಿಷಯಗಳನ್ನು ಸಹ ಒಳಗೊಂಡಂತೆ ಇದರಲ್ಲಿ ಚರ್ಚೆ ಮಾಡಲಾಗಿದೆ. ಹಾಗಾದ್ರೆ ಈ ಸಮಿಟ್ನ ಮೂಲಕ ಹೊರಬಂದಂತಹ ಒಂದು ಫಲಿತಾಂಶಗಳು ಏನು, ಔಟ್ಕಮ್ಸ್ ಅಂತ ನೋಡೋದಾದ್ರೆ, ಹಿರೋಶಿಮಾ ಲೀಡರ್ಸ್ ಕಮ್ಯುನಿಕ್ ಅಂದ್ರೆ G7 ನ ಏನು 7 ನಾಯಕರಿದಾರಲ್ವಾ, ಇದರಲ್ಲಿ ಏನ್ ವಿವಿಧ ವಿಷಯಗಳಲ್ಲಿ ಮಾಡಿದಂತಹ ಬದ್ಧತೆಯ ಬಗ್ಗೆ ಸಮಗ್ರವಾದಂತಹ ಒಂದು ಡಾಕ್ಯುಮೆಂಟ್, ದಾಖಲಾತಿ ಇದಾಗಿದೆ. ಹಿರೋಶಿಮಾ ಲೀಡರ್ಸ್ ಕಾಮಿಕ್ಯೂ ಅಂತಂದ್ರೆ G7 ರಾಷ್ಟ್ರದ ನಾಯಕರ ಒಂದು ಸಮಗ್ರತೆಯ ವರದಿ. ಅದ್ರ ಜೊತೆ ಇನ್ನ ಕೆಲವೊಂದು ಉಪಕ್ರಮಗಳು ಮತ್ತೆ ಒಪ್ಪಂದಗಳನ್ನ ನಾವು ನೋಡೋದಾದ್ರೆ, ಜಾಗತಿಕ ಮೂಲಸೌಕರ್ಯ ಮತ್ತೆ ಹೂಡಿಕೆ, ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ PGII, ಇದನ್ನ ಯುನೈಟೆಡ್ ಸ್ಟೇಟ್ ಮುಂದಾಳತ್ವದಲ್ಲಿ ಚೀನಾದ ಏನು ಒನ್ ರೋಡ್ ಅಂಡ್ ಇನಿಷಿಯೇಟಿವ್ ಇದೆಯಲ್ವಾ, ಸೊ ಅವುಗಳಿಗೆ ಒಂದು ಅಪೋಸಿಟ್ ಆಗಿ ನಿಲ್ಬೇಕು ಅಂತ PGII, ಪಾರ್ಟ್ನರ್ಶಿಪ್ ಫಾರ್ ಗ್ಲೋಬಲ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದಕ್ಕೋಸ್ಕರ ಚರ್ಚೆ ನಡೆದಿದೆ. ಅದ್ರ ಜೊತೆಗೆ ಗ್ಲೋಬಲ್ ಮೀಥೇನ್ ಪ್ಲೆಡ್ಜ್ ಎಷ್ಟು ಗುರಿಯನ್ನ ಯಾವಾಗ ಹೊಂದಿದೆ ಅಂದ್ರೆ, 2030 ವೇಳೆಗೆ 30% ಎಮಿಷನ್ ಅನ್ನ ಕಡಿಮೆಗೊಳಿಸಬೇಕು ಅನ್ನುವಂತಹ ಒಂದು ಪ್ಲೆಡ್ಜ್. ಅದ್ರ ಜೊತೆಗೆ ಆರೋಗ್ಯ ಸಮಸ್ಯೆಗಳಾದ ಏಡ್ಸ್, HIV ಅಂತ ಏನ್ ಕರಿತೀವಿ, ಅದು ಜೊತೆಗೆ TB, ಟ್ಯೂಬರ್ಕ್ಯುಲಾಸಿಸ್ ಮತ್ತೆ ಮಲೇರಿಯಾ, ಇವುಗಳಿಗೋಸ್ಕರ ಪ್ಲೆಡ್ಜ್ ಅನ್ನ ಮಾಡಿ ಫೈನಾನ್ಷಿಯಲ್ ಹಣಕಾಸು ಸಹಕಾರ ಮಾಡಬೇಕು ಅಂತ G7 ಸಮಿಟ್ ಅಲ್ಲಿ ಚರ್ಚೆಯನ್ನ ಮಾಡಲಾಗಿದೆ. ಇದಿಷ್ಟು ಇವತ್ತಿನ ಕರೆಂಟ್ ಅಫೇರ್ಸ್. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ಮತ್ತೆ ಬೇರೆ ವಿಷಯಗಳೊಂದಿಗೆ ಚರ್ಚೆ ಮಾಡೋಣ.